ಎಸ್ ಅಸೆಂಬ್ಲಿಯ ಕಡ ಮುಂದುವರಿತಾ ಇದೆ. ಈ ಚರ್ಚೆಗೆ ಶಂಕರ್ ಶೇಟ್ ಜೆಡಿಎಸ್ ವಕ್ತಾರರು ಹುಬ್ಬಳ್ಳಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಯಾರನ್ನು ಕೂಡ ವೈಯಕ್ತಿಕವಾಗಿ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇಲ್ಲ. ನಾವು ಸಿ ಟಿ ರವಿ ಬಗ್ಗೆ ಮಾತಾಡಬೇಕು ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಮಾತಾಡಬೇಕು ಅಂತಿಲ್ಲ. ಆದರೆ ಅವರು ನಡೆದುಕೊಂಡ ಈ ಮೂರ್ಖಾಸಿನ ಟ್ರೋಲ್ ಅಂತಾರೆ ಅವ್ರಿಗೆ. ಈ ಸಾಮಾಜಿಕ ಜಾಲತಾಣದಲ್ಲಿ ಕುತ್ಕೊಂಡು ಎಲ್ಲದಕ್ಕೂ ಅಸಂಬದ್ಧವಾಗಿ ಮಾತಾಡೋದು, ಅಸ್ಪಷ್ಟವಾಗಿ ಮಾತಾಡೋದು, ಇನ್ನೊಬ್ಬರನ್ನ ಈ ಆಳಿಸೋದು, ಅಂಥ ಟ್ರೋಲ್ ಅಂಥವ್ರಿಗೆ ಟ್ರೋಲ್ ಅಂತಾರೆ. ಆ ಥರ ಟ್ರೋಲ್ ಥರ ಕಾಣಿಸ್ತಾರೆ ಅವರು. ಒಬ್ಬ ರಾಜಕೀಯ ಶಾಸಕನಾಗಲಿ, ಒಂದು ರಾಜಕೀಯ ಪಕ್ಷದ ದೊಡ್ಡ ನಾಯಕನಾಗಲಿ ಅಂತ ನಮ್ಗೆ ಯಾವತ್ತು ಅನ್ಸೋದೇ ಇಲ್ಲ. ಸಿ ಬಾಯಿ ಬಿಟ್ಟರೆ ಒಂದು ಕೆಟ್ಟ ಮಾತುಗಳು, ಅಂದರೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವ್ರಿಗೆ ಸಿದ್ದರಾಮುಲ್ಲಾ ಖಾನ್ ಅಂದರು. ಮಾನ್ಯ ದೇವೇಗೌಡರಿಗೆ ಮುಂದಿನ ಜನ್ಮದಲ್ಲಿ ನೀವು ಸಾಬರಾಗಿ ಹುಟ್ಟಬೇಕು ಅಂತಿದ್ರಂತೆ. ಮುಂದಿನ ಜನ್ಮದವ್ರಿಗೆ ಯಾಕಾಯ್ತಾರೆ, ಈಗಲೇ ಹೋಗ್ಬಿಡಿ, ಈ ಜನ್ಮದಲ್ಲೇ ಹೋಗ್ಬಿಡಿ, ಸಾವಿನ ಕುರಿತಾಗಿ ಮಾತಾಡೋದು, ಈ ಜನ್ಮದಲ್ಲೇ ಹೋಗ್ಬಿಡಿ ಅಂತ ಹೇಳಿದ್ದು. ಆಮೇಲೆ ಈ ಹಿಂದೂ ಮುಸಲ್ಮಾನ್ ವಿಷಯವನ್ನು ಜಾಸ್ತಿ ಯಾವಾಗಲೂ ತೊಗೊಂಡು ಬರುವಂಥದ್ದು. ಸೀನ್ ಬಿಡಿ, ಆಚೆ ವಿರೋಧ ಪಕ್ಷದವ್ರು ಬಿಡಿ, ಸ್ವಪಕ್ಷದವ್ರನ್ನೇ. ಈಗ ಯಡಿಯೂರಪ್ಪನವರ ಮಗನ ಟಿಕೆಟು ಅವ್ರ ಮನೆ ಕಿಚನಲ್ಲಿ ತೀರ್ಮಾನ ಆಗಲ್ಲ ಅಂತ ಎಷ್ಟು. ಈಗ ಯಡಿಯೂರಪ್ಪನವರು ಏನು, ನಮ್ಗೆ ಅವ್ರ ವಿರೋಧ ಪಕ್ಷದಲ್ಲಿ ಬೇರೆ ಪಕ್ಷದವ್ರು ಇರ್ಬೋದು, ಆದರೆ ಒಂದು ಪಕ್ಷವನ್ನು ಸಂಘಟನೆ ಮಾಡಿದಾರೆ. 4 ದಶಕಗಳ ಕಾಲ ಪಕ್ಷ ಕಟ್ಟಿದಂಥವ್ರು, ಮಾಜಿ ಮುಖ್ಯಮಂತ್ರಿಗಳು, ಅವ್ರನ್ನ ಹಗುರವಾಗಿ ಮಾತಾಡೋದು, ಗೇಲಿ ಮಾಡೋದು ಅದೆಲ್ಲ. ಆಮೇಲೆ ಉರಿಗೋಳ ನಂಜಗೋಳ, ನಾವು ಹೇಳ್ತಾ ಇದ್ದೀವಿ ಬಾಯಿ ಮುಚ್ಚಪ್ಪ, ಆ ಥರ ಇತಿಹಾಸ ಇಲ್ಲ ಅಂತ ಹೇಳಿದ್ರೆ ಉರಿಗೋಳ ನಂಜಗೋಳ ಸೃಷ್ಟಿ ಮಾಡಿಬಿಟ್ಟು ಇವನೇ ಉರಿಗೋ ಸಿ ಟಿ ರವಿನೇ ಉರಿಗೋಳ, ಆಮೇಲೆ ಸುಧಾಕರ್ ನಂಜಗೋಳನೋ, ಇಲ್ಲ ಅಶ್ವತ್ಥನಾರಾಯಣ ನಂಜಗೋಳನೋ, ಇಬ್ಬರು ಏನು ಮೆರಿತಾನೆ ಇದ್ದಾರೆ. ಹೇಳೋದು ಸಿ ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಬೇಕು. ಟಿಪ್ಪು ವರ್ಸಸ್ ಸಾವರ್ಕರ್ ಅಂತಂದರು, ಟಿಪ್ಪು ವರ್ಸಸ್ ಒಡೆಯರ್ ಅಂತಂದರು, ಟಿಪ್ಪು ವರ್ಸಸ್ ಅಬ್ಬಕ್ಕ ಅಂತಂದರು. ಆಮೇಲೆ ಇದಕ್ಕಿದ್ದಂಗೆ ಟಿಪ್ಪು ವರ್ಸಸ್ ಉರಿಗಳ ನಂಜಗಳ ಸೃಷ್ಟಿ ಮಾಡಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡೋದು. ಸಿ ಅವ್ರಿಗೆ ಅವರಿಂದ ಅಪಮಾನ ಆಗಿದ್ದು ಒಬ್ಬಿಬ್ಬರಲ್ಲ, ಒಕ್ಕಲಿಗ ಸಮುದಾಯಕ್ಕೂ ಅಪಮಾನ, ಲಿಂಗಾಯತ ಸಮುದಾಯಕ್ಕೂ ಅಪಮಾನ. ಯಡಿಯೂರಪ್ಪನವ್ರನ್ನ ಈಯಾಳಿಸಿ, ಇಲ್ಲ ಮುಸಲ್ಮಾನರನ್ನ ಯಾವಾಗಲೂ ಇದು ಮಾಡುವಂಥದ್ದು. ಸಿ ಇದು ಆ ಧೋರಣೆಗಳಿದಾವಲ್ಲ, ಒಬ್ಬ ನಾಯಕನ ಧೋರಣೆಗಳಲ್ಲ ಅವು. ಒಬ್ಬ ನಾಯಕ ಅಂದರೆ ಆ ರೀತಿ ಅಲ್ಲ. ಒಬ್ಬ ನಾಯಕ ಯಾವಾಗಲೂ ಅಂದರೆ ಕನ್ಸ್ಟ್ರಕ್ಟಿವ್, ಸಕಾರಾತ್ಮಕವಾಗಿ ಮಾತಾಡ್ತಾ ಇರಬೇಕು. ನಿಮಗೆ ನಾನು ಅಭಿವೃದ್ಧಿ ಮಾಡ್ತೀನಿ, ನಾನು ನಿಮಗೆ ಒಳ್ಳೆಯ ಯೋಜನೆ ಕೊಡ್ತೀನಿ, ನನಗೆ ದೂರದೃಷ್ಟಿ ಇದೆ, ನನಗೆ ನಾಯಕತ್ವ ಇದೆ ಅದು ತೋರಿಸ್ಬೇಕು. ಯಾವಾಗಲೂ ದ್ವೇಷಕಾರವನ್ನು ವಿಷಕಕ್ಕವನ್ನು ಯಾರು ಜನ ಮೆಚ್ಚುತ್ತಾರೆ? ಅವರು ಸಿ ಟಿ ರವಿಯನ್ನು ಕೆಲವರು ಸಿಲ್ಲಿ ರವಿ ಅಂತಲೂ ಕರೀತಾರೆ, ಸಿ ಟಿ ರವಿ ಲೂಟಿ ರವಿ ಅಂತ ಕರೀತಾರೆ, ಓಟಿ ರವಿ ಅಂತಲೂ ಅಂತಾರೆ. ಅದು ಯಾವುದು ಕುಣಿಲ ಹತ್ರ ಯಾವುದೋ ಎರಡು ಆಕ್ಸಿಡೆಂಟ್ ಆದಾಗ ಇಬ್ಬರು ಸತ್ರು, ಇವ್ರ ಕಾರಿಂದ ಅಪಘಾತಕ್ಕೆ ಒಳಗಾಗಿ ಇಬ್ಬರು ಸತ್ರು, ಆ ಸಮಯದಲ್ಲಿ ಕುಡಿದು ಓಡಿಸ್ತಿದ್ರು ಇವರೇನೆ ಅಂತಲೂ ಕೂಡ ಮಾಧ್ಯಮಗಳು ಕೆಲವು ಮಾಧ್ಯಮಗಳಲ್ಲಿ ಬಂದಿತ್ತು. ಸಿ ಅದು ಒಂದು, ಯಾಕಂದರೆ ಇವರ ಲ್ಯಾಂಗ್ವೇಜನ್ನೇ ಬೇರೆಯವರು ಉಪಯೋಗಿಸ್ತಾರೆ, ಈ ಥರ ಪದಗಳು ಬರ್ತವೆ. ಸಿ ಟಿ ರವಿಗೆ ಸಿ ಟಿ ರವಿ ಎಂಥ ಲ್ಯಾಂಗ್ವೇಜ್ಗಳನ್ನು ಉಪಯೋಗಿಸ್ತಾರಲ್ಲ, ಆ ಥರ ಲ್ಯಾಂಗ್ವೇಜ್ನ ಬೇರೆಯವ್ರು ಉಪಯೋಗಿಸಿದಾಗ ಅವ್ರನ್ನ ಓಟಿ ರವಿ ಲೂಟಿ ರವಿ ಆ ಥರ ಎಲ್ಲ ಉಪಯೋಗಿಸ್ತಾರೆ. ಬಟ್ ನಾವು ಅದು ಉಪಯೋಗಿಸೋದು ಬೇಡ. ಆದರೆ ಒಬ್ಬ ಗಂಭೀರತೆ ಇರಬೇಕು, ಒಬ್ಬ ನಾಯಕ ಆದವನಿಗೆ, ಒಬ್ಬ ಶಾಸಕನಾದವನಿಗೆ ಗಂಭೀರತೆ ಇರಬೇಕು. ಇಷ್ಟು ಬಾರಿ ನೀನು ಶಾಸಕನಾಗಿ ಬಿ ಜೆ ಪಿಯ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ನಾಯಕ ಒಳ್ಳೆ ಅವಕಾಶಗಳು ಸಿಕ್ಕಿದ ಮೇಲೂ ಕೂಡ, ಆಮೇಲೆ ಅವ್ರು ಯಾರು ಅಣ್ಣಾಮಲೈಯನ್ನೋರು, ಒಬ್ಬ ಕುತಂತ್ರಿ ಅಣ್ಣಾಮಲೈ, ಒಬ್ಬ ಕುತಂತ್ರಿ ಹೆಂಗೆ ಅಂದರೆ ಮೇಕೆದಾಟು ನೀರು ಕುರಿಯ ನೀರು ಯೋಜನೆಗೆ
ನಾನು ಆಗಕ್ಕೆ ಬಿಡಲ್ಲ ಅಂತ ಕೂತಿದ್ರು ಪ್ರೊಟೆಸ್ಟ್. ಅವ್ರ ಪರವಾಗಿ ಇವ್ರು ಮಾತಾಡಿ, ಅವ್ರ ಪರವಾಗಿ ಇವರು ಅವ್ರನ್ನ ವಕಾಲತ್ ವಹಿಸ್ತಾರೆ. ಎಂತ ಇದು ನೋಡಿ, ರಾಜ್ಯದ ಪರವಾಗಿ ನೀವು ನಿಂತ್ಕೋಬೇಕಾ? ಇವನಲ್ಲಿ ತಮಿಳ್ನಾಡು ಮುಖ್ಯಮಂತ್ರಿ ಮಾತಾಡಿದ್ರೆ ನಾನು ಒಪ್ಕೊಂತೀನಿ, ಇಲ್ಲಿನ ರಾಜ್ಯ ಅಲ್ಲಿನ ರಾಜ್ಯ ಮಾತಾಡೋ ಒಪ್ಕೊಂತೀನಿ. ಅಣ್ಣಾಮಲೈ ಮುಖ್ಯಮಂತ್ರಿಗಿಂತ ಜಾಸ್ತಿ ಮಾತಾಡ್ತಾರೆ. ಸಿಟಿ ರವಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದ್ಮೇಲೆ ನಮ್ಮ ರಾಜ್ಯಕ್ಕೆ ಏನಾದ್ರೊಂದು ಕೊಡುಗೆ, ಕೇಂದ್ರ ಸರ್ಕಾರದಿಂದ ನಾನು ಈ ಕೊಡುಗೆಗಳನ್ನ ತಂದೆ, ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದನ್ನು ಕೊಡಿಸ್ದೆ, ಕೇಂದ್ರ ಮತ್ತು ರಾಜ್ಯ ಸೇರಿ ಮಾಡ್ಬೋದಂತ ಕೆಲಸಗಳನ್ನ ಮಾಡಿದೆ. ಸಿಟಿ ರವಿಗೆ ನೀವು ಪ್ರಬುದ್ಧತೆಯ ವಿಚಾರ ಇದು, ನಾನೇನು ಮಾತಾಡ್ತೀನೋ, ನಾನೇನು ಕೊಡ್ತೀನೋ ನನಗೆ ಅದೇ ವಾಪಸ್ ಬರುತ್ತೆ. ನಾನೇನು ಮಾತಾಡ್ತೀನೋ ನನಗೆ ಅದೇ ಮಾತಾಡ್ತಾರೆ. ಪ್ರಬುದ್ಧತೆಯ ಪ್ರಶ್ನೆ ಬಂದಾಗ ಸಿಟಿ ರವಿ ಯಾವ ಜಾಗದಲ್ಲಿ ನಿಲ್ಕೋತಾರೆ? ಪ್ರಬುದ್ಧತೆ ಅನ್ನೋದು ಸಿ ಟಿ ರವಿ ಇವೆರಡನ್ನು ಒಂದೇ ಸೆಂಟೆನ್ಸ್ ಅಲ್ಲಿ ನಾವು ಉಪಯೋಗಿಸಲೇಬಾರ್ದು. ವಿರುದ್ಧ ಪದಗಳು, ವಿರುದ್ಧ ಪದಗಳು, ದೋಸ್ ಆರ್ ಆಕ್ಸಿಮೋರಾನ್ಸ್ ಅಂತಾರೆ ಒಂದು. ಸರ್, ಇನ್ನೊಂದು ಏನಂದ್ರೆ ಬಹಳ ಇಂಪಾರ್ಟೆಂಟ್ ವಿಷಯ ಎತ್ತಿದ್ದೀರಾ ತಾವು. ಇವರು ನ್ಯಾಷನಲ್ ಮಟ್ಟದಲ್ಲಿ ಆಫೀಸ್ ಬೇರರ್ ಆಗಿ ಕರ್ನಾಟಕಕ್ಕೆ ಏನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಏನು ತಗೊಂಡು ಬಂದರು ಅಂತ. ಪ್ರಬಲವಾದಂಥ ಪೊಸಿಷನ್ ಇದ್ದಾಗ ಅವ್ರು ಕರ್ನಾಟಕಕ್ಕೆ ತೊಗೊಂಡು ಬರ್ಬೋದಾಗಿತ್ತು ಅವ್ರದೇ ಕೇಂದ್ರ ಸರ್ಕಾರ ಇರೋದ್ರಿಂದ. ಅದು ಮಾಡಲಿಲ್ಲ. ಇಲ್ಲಿ ಉಲ್ಟಾ ಏನು ಮಾಡಿದ್ದಾರೆ ಅಂತಂದರೆ, ಕರ್ನಾಟಕದ ಜನರಿಗೆ ನೆನಪಿದೆ ಇವರು ಯಾವ ಪ್ಲಾಟ್ಫಾರ್ಮ್ನ ಇಟ್ಕೊಂಡು ಗೆದ್ಕೊಂಡು ಎಮ್ ಎಲ್ ಎ ಆದರು. ಬಾಬಾ ಬುಡನ್ಗಿರಿಯಲ್ಲಿ ಎಷ್ಟು ಸಲ ಬೆಂಕಿ ಹಚ್ಚಿದ್ದಾರೆ, ಎಷ್ಟು ಸಾವುಗಳಾಗಿದ್ದಾವೆ, ಓಡಾಡಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಇವರು ಅದನ್ನು ತೊಗೊಂಡೋಗಿ ಎಲ್ಲ ಕಡೆ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಕೊಡುಗೆಯಾಗಿ ಕೊಡೋಕೆ ಹೋದರು ಈ ಬೆಂಕಿ ಹಚ್ಚೋ ಪ್ರವೃತ್ತಿನ. ಆದರೆ ಇಲ್ಲಿ ಲೋಕಲಲ್ಲಿ ಕನ್ನಡಿಗರು ಅವರಿಗೆ ಕರ್ನಾಟಕದವರು ಅವ್ರ ಬುಡಕ್ಕೆ ನೀರು ಬಿಟ್ಟಿದ್ದಾರೆ. ಈ ಸಲ ಅವ್ರದ್ದು ಇತಿಶ್ರೀ ಆಗಿದೆ ಅವ್ರದ್ದು. ರಾಜಕೀಯವಾಗಿ ಇನ್ನೆಂದೂ ಸಿ ಟಿ ರವಿ ಎದ್ದೇಳೋದಿಲ್ಲ, ಇದೇ ಕೊನೆ ಅವ್ರದ್ದು, ಮುಗೀತು. ಮತ್ತು ಸರ್, ಹಾಗೆ ಸುಧಾಕರ್ ಅವ್ರದ್ದು ತಾವು ಏನು ನಿಷ್ಪಕ್ಷವಾಗಿ ತಾವು ಅವ್ರದ್ದೆಲ್ಲ ಲಿಸ್ಟ್ ಹೇಳಿದ್ರಿ ಕೋವಿಡ್ ಟೈಮಲ್ಲಿ ಇದೆಲ್ಲ ಮಾಡಿದಾರಂತೆ ಅವರು ಅಂತ ತಾವು ಅವರಿಗೆ ಗ್ರೇಸ್ ಮಾರ್ಕ್ಸ್ ಕೊಡ್ಲಿಕ್ಕೂ ತಾವು ಇದು ಪ್ರಯತ್ನ ಪಟ್ಟರಿ, ಇರಲಿ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಡೋಣ ಅಂತ. ಅವರು ಅವ್ರದ್ದೊಂದು ಕುಖ್ಯಾತಿ ಅನ್ಬೇಕು ಪ್ರಖ್ಯಾತಿ ಅನ್ಬೇಕು ಗೊತ್ತಿಲ್ಲ, ಹೆಣದ ಮೇಲೆ ಹಣ ಮಾಡಿದವರು ಅನ್ನೋದಕ್ಕೆ ಒಂದು ಟೈಟಲ್ ಸಿಕ್ಕಿದೆ ಅವರಿಗೆ. ಜನ ಸಾಯುವಾಗ ಅವ್ರು ಏನನ್ನು ಮಾಡಿದ್ದಾರೆ ಅನ್ನೋದು ಜನರಿಗೆ ಗೊತ್ತಿದೆ. ಇಷ್ಟೆಲ್ಲ ಅವರು ಕೆಲಸ ಮಾಡಿದಿದ್ರೆ ಜನ ರಾಜಕಾರಣಿಗಳು ಸುಳ್ಳು ಹೇಳ್ಬೋದು, ಜನ ತಮ್ಮ ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಳ್ಳೋದಿಲ್ಲ. ಮತದಾರರು ಅವ್ರು ಹೋಗಿ ವೋಟ್ ಹಾಕಿರೋರು ಇಷ್ಟೆಲ್ಲ ಕೆಲಸ ಮಾಡಿದರೆ ಯಾಕೆ ವೋಟ್ ಹಾಕಲಿಲ್ಲ? ನನಗೆ ಅಲ್ಲಿ ಸ್ನೇಹಿತರಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ, ಎಲ್ಲರ ಬಾಯಲ್ಲೂ ಒಂದೇ ಮಾತು, ಇಲ್ಲ ಇವ್ರನ್ನ ಈ ಸಲ ಸೋಲಿಸ್ಬೇಕು ಅಂತ. ಎಸ್, ಹುಬ್ಬಳ್ಳಿಗೆ ಹೋಗ್ತೀನಿ, ಹುಬ್ಬಳ್ಳಿಯಿಂದ ಜಾಯ್ನ್ ಆಗಿದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಶಂಕರ್ ಸೇಟ್ ಅವರೇ, ನಾವು ಸಿ ಟಿ ರವಿ ಕುರಿತಾಗಿ ಮಾತಾಡ್ತಿದ್ದೀವಿ, ಯಾವುದೇ ವೈಯಕ್ತಿಕ ವಿಚಾರ ಇಲ್ಲ, ಆದರೆ ಅವರು ನಡೆದುಕೊಂಡ ರೀತಿಯ ಬಗ್ಗೆ, ಜೊತೆಗೆ ಘಟಾನುಘಟಿ ನಾಯಕರು ನಿಮ್ಮ ಕ್ಷೇತ್ರದಲ್ಲಿ, ನೀವು ಹುಬ್ಬಳ್ಳಿಯವರನ್ನ ಕಾರಣಕ್ಕಾಗಿ ಅಲ್ಲಿ ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆಗುಂಪು ಮಾಡ್ತಾರೆ, ಯಡಿಯೂರಪ್ಪ ಅವ್ರನ್ನ ಮೂಲೆಗುಂಪು ಮಾಡ್ತಾರೆ, ಈಶ್ವರಪ್ಪ ಅವ್ರನ್ನ ಮೂಲೆಗುಂಪು ಮಾಡ್ತಾರೆ, ಸೋಮಣ್ಣನ ಬಲಿ ಕೊಡ್ತಾರೆ. ಆದರೆ ಇಂಥವ್ರಿಗೆ, ಸಿ ಟಿ ರವಿ ಅಂಥವ್ರಿಗೆ ಕೋಮುದ್ವೇಷದ ಭಾಷಣವನ್ನು ಮಾಡುವಂಥ ಸಿ ಟಿ ರವಿಗೆ ಅವಕಾಶ ಕೊಡ್ತಾರೆ ಅಂದಾಗ ನೀವು ಯಾವ ನಿಟ್ಟಿನಲ್ಲಿ ನೋಡೋಕೆ ಇಷ್ಟಪಡ್ತೀರಿ ಇದನ್ನು ಅಂತ? ಸರ್ ನಮಸ್ಕಾರ. ನಮಸ್ಕಾರ. ಮೊಟ್ಟ ಮೊದಲದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ರಾಜ್ಯ ಯಾವತ್ತಿಗೂ ಕೋಮು ಭಾವನೆಯನ್ನು ಯಾವತ್ತಿಗೂ ತೀವ್ರವಾಗಿ ಮೈ ಮೇಲೆ ಎಳ್ಕೊಳ್ಳೋದಿಲ್ಲ, ಇಷ್ಟನೂ ಪಡೋದಿಲ್ಲ. ಬಸವಣ್ಣನ ನಾಡು ಕರ್ನಾಟಕ, ಕೆಂಪೇಗೌಡರ ನಾಡು ಕರ್ನಾಟಕ, ಕನಕದಾಸರ ನಾಡು ಕರ್ನಾಟಕ, ಕಿತ್ತೂರು ರಾಣಿ ಚೆನ್ನಮ್ಮರ ನಾಡು ಕರ್ನಾಟಕ. ಕರ್ನಾಟಕದ ಜನರು ಶಾಂತಿ ಪ್ರಿಯರು. ಇದೇನು ಆರ್ ಎಸ್ ಎಸ್ ಸ್ಕೂಲಲ್ಲಿ ಟ್ರೈನಿಂಗ್ ಮಾಡ್ಕೊಂಡ್ಬಿಟ್ಟು ಕೆಲವರು ಸಿ ಟಿ ರವಿ ಅಂತವ್ರನ್ನ ಇಲ್ಲಿ ಕಳಿಸ್ ದತ್ತಪೀಠದ ದತ್ತ ಮಹಾರಾಜರವ್ರು ಶಿಕ್ಷೆ ಕೊಟ್ಟಿದ್ದಾರೆ, ಅವ್ರ ಕ್ಷೇತ್ರದ ಜನರೇ ಶಿಕ್ಷೆ ಕೊಟ್ಟಿದ್ದಾರೆ. ಇನ್ನೊಂದು, ನೀವು ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಮಾತಾಡಿದ್ರಿ, ಜಗದೀಶ್ ಶೆಟ್ಟರ್ ಅವರನ್ನ ಜನರೇ ತಿರಸ್ಕಾರ ಮಾಡ್ತಾರೆ ಅನ್ನುವ ಒಂದು ಮುನ್ಸೂಚನೆ ಸಿಕ್ಕಿಯೇ ಅವರಿಗೆ ಟಿಕೆಟ್ಟು ಪಕ್ಷ ಕೊಡದೆ ಇರೋದು. ಜಗದೀಶ್ ಶೆಟ್ಟರ್ ಅವರು ಏನ್ ದೊಡ್ಡ ಅಭಿವೃದ್ಧಿಯನ್ನು ಮಾಡಿಲ್ಲ, ಅವ್ರು ಸೋಲ್ತಾರೆ ಅನ್ನೋ ಕಾರಣಕ್ಕೆ ಸೈಡ್ಲೈನ್ ಮಾಡಿದ್ದಾರೆ ಅಂತೇಳಿ, ಈಶ್ವರಪ್ಪನವ್ರ ವಿಚಾರ, ಯಡಿಯೂರಪ್ಪನವ್ರ ವಿಚಾರ, ಅಥವಾ ಲಕ್ಷ್ಮಣ ಸವದಿ ವಿಚಾರ, ಅವರು ಸೋಲ್ತಾರೆ ಅನ್ನೋ ಕಾರಣಕ್ಕೆ ಕೊಟ್ಟಿದ್ದ ಅಥವಾ ಅವ್ರನ್ನ ಬಿಟ್ಟಿದ್ದ? ಅವ್ರು ಮಾಡಿದ ತಪ್ಪಿಗೆ ಅವ್ರು ಅನುಭವಿಸ್ತಾ ಇದ್ದಾರೆ. ಈಗ ಎಲ್ಲಿತ್ತು 104, ಆಮೇಲೆ 119 ಹೋಯ್ತು, 66 ಹೋಯ್ತು, ಆಪರೇಷನ್ ಮಾಡೋದಕ್ಕೂ ಡಾಕ್ಟರ್ ಒಪ್ಪದೇ ಇರೋ ಸ್ಥಿತಿಗೆ ತಲುಪಿದಾರೆ ಅವರು. ICU ಅಲ್ಲ, ಹಾಸ್ಪಿಟಲ್ ಬೆಡ್ಡು ಸಿಕ್ಕಿಲ್ಲ, ಆ ಸ್ಥಿತಿಗೆ ಕರ್ನಾಟಕದ ಜನತೆ ಅವರನ್ನು ತಲುಪಿಸಿದೆ. ಅದ್ರ ಜೊತೆಗೆ ಒಂದು ಮಾತನ್ನ ನಾನು ಹೇಳ್ತೀನಿ, ಕಾಂಗ್ರೆಸ್ ಅನ್ನ ನಾನು ಅಭಿನಂದನೆ ಮಾಡ್ತೀನಿ. ಅವ್ರೇನು 40% ಕಮಿಷನ್ 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 ಅಂತ ಏನು ಅಧಿಕಾರಕ್ಕೆ ಬಂದಿದ್ದಾರೆ, ಒಂದು ಮಾತನ್ನು ನೆನ್ಪಿಡ್ಕೊಳ್ಳಿ, 2013 2018 ತನಕ ಕಾಂಗ್ರೆಸ್ದೇ ಆಡಳಿತ ಇತ್ತು. ಇದೇ ಭ್ರಷ್ಟಾಚಾರವನ್ನು ನೋಡಿ ನೊಂದಿ ಜನರು ಅವರ ವಿರುದ್ಧವಾಗಿ ಮತ ಕೊಟ್ಟಿದ್ರು. ಇನ್ನೊಂದ್ಸಲ ಅವರು ಆ ರೀತಿ ಮಾಡದೇ ಇರಲಿ, ನಮ್ಮ ಕರ್ನಾಟಕ ರಾಜ್ಯವನ್ನು
ಒಂದು ಸುಂದರ ರಾಜ್ಯವಾಗಿ ಮಾಡಲಿ ಅಂತ ನಾನು ಆಕ್ಷೇಪ ಪಡ್ತೀನಿ. ನಿಮ್ಮ ವಿಷಯ ವಿಚಾರದಲ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಭೂತವನ ಭವಿಷ್ಯದ ಹಿಂದೆ ಇತಿಹಾಸದಲ್ಲಿ ಇಂಥ ಕಳಪೆ ಸೀಟ್ಗಳನ್ನು ನೀವು ಕೂಡ ಪಡೆದಿರಲಿಲ್ಲ. ಅತ್ಯಂತ ಕಳಪೆ, ಅತ್ಯಂತ ಕನಿಷ್ಠ ಸಂಖ್ಯೆಯಲ್ಲಿ ಗೆದ್ದಿದ್ದು ಇದೇ ಮೊದಲ ಬಾರಿಗೆ ಜೆ ಡಿ ಎಸ್. ಈ ವಿಷಯದಲ್ಲಿ ನಾನು ಒಂದೇ ಒಂದು ಮಾತು ಹೇಳ್ತೀನಿ, ಇದು ಜೆ ಡಿ ಎಸ್ ಪಕ್ಷದ ಸೋಲಲ್ಲ, ಇದು ಕರ್ನಾಟಕ ಜನರು ಮತ್ತೊಂದ್ಸಲ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಅಧಿಕಾರ ಕೊಡುವ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ನಾನು ಹೇಳ್ತೀನಿ. ವಿಷಯ ಬರುತ್ತೆ, ಇದೇ ಸೋನಿಯಾ ಗಾಂಧಿಯವರು ನಿಮ್ ಬಗ್ಗೆ ಜನ ಒಂದು ಕ್ಲಾರಿಟಿ ಇಟ್ಕೊಂಡಿಲ್ಲ. ಯಾಕೆ ಅಂದ್ರೆ ಕಾಂಗ್ರೆಸ್ ಅವರು ಬರ್ತಾರೆ, ಕಾಂಗ್ರೆಸ್ ಅವರು ಬಿಜೆಪಿಯ ಬಿ ಟೀಮ್ ಅಂತಾರೆ, ಬಿಜೆಪಿ ಅವರು ಕಾಂಗ್ರೆಸ್ನ ಬಿ ಟೀಮ್ ಅಂತಾರೆ. ನೀವು ಬಿ ಟೀಮ್ನ ಜಾಗದಲ್ಲೇ ಉಳ್ಕೊಂಡ್ಬಿಟ್ರಲ್ಲ ಅಂತ. ಇಲ್ಲ, ಈ ಸಲ ಏನಾಗಿದೆ, ಇದು ನಮ್ಮ ಬಗ್ಗೆ, ಮೋದಿಯವ್ರ ಬಗ್ಗೆ ಅಥವಾ ರಾಹುಲ್ ಗಾಂಧಿಯವ್ರ ಬಗ್ಗೆ ಎಲೆಕ್ಷನ್ ನಡೆದಿಲ್ಲ. ಎಲೆಕ್ಷನ್ ನಡೆದಿದ್ದು ಪ್ರಜ್ಞಾವಂತ ಮತದಾರರು ತುಂಬಾ ಯೋಚನೆ ಮಾಡಿಬಿಟ್ಟು ಒಂದು ಸ್ಟೇಬಲ್ ಗೌರ್ಮೆಂಟ್, ಒಂದು ಸಿಂಪಲ್ ಮೆಜಾರಿಟಿ ಒಂದು ಪಕ್ಷಕ್ಕೆ ಕೊಡೋಣ ಅಂತ ಕೊಟ್ಟಿದ್ದಾರೆ. ಅದೇ ಜೆ ಡಿ ಎಸ್ನೂ ಆಸೆ ಇತ್ತು, ಅದು ನಮಗೆ ಸಿಂಪಲ್ ಮೆಜಾರಿಟಿ ಅಂತ ನಾ ಯಾವತ್ತೂ ಕೇಳಿಲ್ಲ. ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಒಂದು ಸಿಂಪಲ್ ಮೆಜಾರಿಟಿ ಒಂದು ಪಕ್ಷಕ್ಕೆ ಬರಲಿ ಅನ್ನುವ ನಮ್ಮ ಆಸೆ ಇತ್ತು. ಆ ಆಸೆ ಈಡೇರಿದೆ, ಅದು ಕಾಂಗ್ರೆಸ್ ಪಕ್ಷದ ಮುಖಾಂತರ ಈಡೇರಿದೆ. ನಾವು ಅಭಿನಂದನೆ ಮಾಡ್ತೀವಿ. ಓಕೆ, ಚರ್ಚೆ ಮುಂದುವರಿಯುತ್ತೆ. ಸಾಕಷ್ಟು ಘಟಾನುಘಟಿ ನಾಯಕರು ಸೋತಿದ್ದಾರೆ, ಸೋಲಿಗೆ ಪರಾಮರ್ಶೆ ಮಾಡಿಕೊಳ್ತಿದ್ದಾರೆ. ಒಂದು ಸಲ ನಿಂದೆ ತಿರುಗಿ ನೋಡ್ಕೊಳ್ಬೇಕಿದೆ, ನಾನೇನು ಅಪರಾಧಗಳನ್ನು ಅಥವಾ ನಾನೇನು ಕೆಲಸಗಳನ್ನು ಮಾಡಿದೆ ಅದೇ ನಂಗೆ ರಿಫ್ಲೆಕ್ಟ್ ಆಗಿದೆ ಅಂತ ಚರ್ಚೆ